ರಾಷ್ಟ್ರಪತಿ ಮುಖ್ಯಮಂತ್ರಿ ಭೇಟಿ ನೀಡಲಿರುವಂತ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚುವಂತ ಮತ್ತೆ ಹಂಪ್ಸ್ಗಳನ್ನು ತೆಗೆಯುವಂತ ಕಾಮಗಾರಿ ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ತರಾತುರಿಯಲ್ಲಿ ಈ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಿದೆ. ಚಾಮರಾಜನಗರದ ಎಡಬೆಟ್ಟದ ಬಳಿ ನೂತನ ಆಸ್ಪತ್ರೆ ಉದ್ಘಾಟನೆಗೆ ಸಿದ್ಧತೆಗಳಾಗ್ತಾ ಇದೆ. ಗುಂಡ್ಲುಪೇಟೆ ಸರ್ಕಲ್ನಿಂದ ಆಸ್ಪತ್ರೆಗೆ ಹೋಗೋ ರಸ್ತೆಗಳಲ್ಲಿ ಈಗ ರಿಪೇರಿ ಕಾರ್ಯ ಮಾಡ್ತಾ ಇದೆ ಲೋಕೋಪಯೋಗಿ ಇಲಾಖೆ. ಮಳೆ ನೀರು ನಿಂತಿದ್ರೂ ಕೂಡ ಗುಂಡಿ ಮುಚ್ಚಿ ತೇಪೆ ಹಾಕ್ತಾ ಇದೆ PWD ಡಿಪಾರ್ಟ್ಮೆಂಟ್. ಸೊ ತಾತ್ಕಾಲಿಕವಾಗಿ ಅವತ್ತು ಒಂದು ದಿನ ರಸ್ತೆ ಚಂದ ಕಂಡ್ರೆ ಸಾಕು ಅನ್ನೋ ರೀತಿ. ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳು ಹೋಗೋ ರಸ್ತೆಯಲ್ಲಿ ಹಂಪ್ಸ್ಗಳೆಲ್ಲವನ್ನು ಕೂಡ ಈಗಾಗಲೇ ತೆರವು ಮಾಡಿಬಿಟ್ಟಿದ್ದಾರೆ. ಚಾಮರಾಜನಗರದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬಣ್ಣ ಭಾಗ್ಯ. ಸೊ ಈಗ ಕೇವಲ ರಸ್ತೆ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚೋದು, ಹಂಪ್ಸ್ಗಳನ್ನು ಕಿತ್ತಾಕೋದು ಅಷ್ಟೇ ಅಲ್ಲ, ಅಲ್ಲಿ ಬಣ್ಣ ಬಳಿತಾ ಇರೋದು ಕೂಡ ಗಮನಿಸ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು, ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ತರಾತುರಿಯಲ್ಲಿ ಲೋಕೋಪಯೋಗಿ ಇಲಾಖೆ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಅದು ಕೂಡ ಎಲ್ಲ ತಾತ್ಕಾಲಿಕ ವ್ಯವಸ್ಥೆಗಳೇ ಒಂದು ದಿನಕ್ಕೆ ಒಂದು ವಾರಕ್ಕೆ ಆಗೋ ರೀತಿ. ಅಲ್ಲಿ ಮಳೆ ಬಂದು ಗುಂಡಿಗಳಲ್ಲೆಲ್ಲ ನೀರು ತುಂಬಿಕೊಂಡಿದೆ, ಆ ದೃಶ್ಯಗಳು ನೋಡ್ತಾ ಇದ್ದೀರಾ. ಸೊ ಆ ಗುಂಡಿಗಳಲ್ಲಿ ಹಾಗೇನೆ ಗುಂಡಿ ಮುಚ್ಚುತ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ವಿಜಯ್. ವಿಜಯ್, ಈಗ ರಾಷ್ಟ್ರಪತಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಕೇವಲ ಒಂದು ತಿಂಗಳಿಗೋ 15 ದಿನಕ್ಕೋ ಸೀಮಿತವಾಗಿ ಕಳಪೆ ಕಾಮಗಾರಿ ಮಾಡ್ತಿದ್ಯಾ ಲೋಕೋಪಯೋಗಿ ಇಲಾಖೆ? ಖಂಡಿತವಾಗಿಯೂ ವಿಜಯ್, ಈಗಾಗಲೇ October 7ಕ್ಕೆ ನಾಡಿನ ದೊರೆಯಾಗಿರ್ತಕ್ಕಂಥ CM ಬಸವರಾಜ ಬೊಮ್ಮಾಯಿ ಹಾಗೂ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಒಂದು ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಉದ್ಘಾಟನೆಗೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ರಸ್ತೆಗಳಿಗೆ ಒಂದು ತೇಪೆ ಆಗ್ತಕ್ಕಂಥದ್ದು ಮತ್ತೆ ರಸ್ತೆಗಳಿಗೆ ಡಾಂಬರ್ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಇದೀಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಅಷ್ಟೇ ಒಂದು ಮಳೆ ಉದಿರ್ತಕ್ಕಂಥದ್ದು, ಮಳೆಯ ಹಿನ್ನೆಲೆಯಲ್ಲಿ ರಸ್ತೆಯ ಗುಂಡಿಗಳಲ್ಲೂ ಕೂಡ ನೀರು ತುಂಬಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಅದನ್ನೆಲ್ಲ ಲೆಕ್ಕಿಸಿದಂತ ಅಧಿಕಾರಿಗಳು ತಮ್ಮ ಕೆಲಸ ನಡೆದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಒಂದು ರಸ್ತೆಗಳಿಗೆ ತೇಪೆ ಆಗ್ತಕ್ಕಂಥದ್ದು ಮತ್ತೆ ಡಾಂಬರ್ ಆಗ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಮತ್ತೆ ಸ್ಥಳೀಯರು ಕೂಡ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು, ಈ ರೀತಿ ಒಂದು ತರಾತುರಿಯ ಕಾಮಗಾರಿ ಮಾಡಿದ್ರೆ ಮತ್ತೆ ಇವು ಹಾಳಾಗುತ್ತೆ, ಮತ್ತೆ ಸರ್ಕಾರದ ಹಣ ಪೋಲಾಗುತ್ತೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಹೊರಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇದನ್ನೆಲ್ಲ ಲೆಕ್ಕಿಸಿದಂತ ಒಂದು ಜಿಲ್ಲಾಡಳಿತ ಆಗ್ಬೋದು ಅಥವಾ ಲೋಕೋಪಯೋಗಿ ಇಲಾಖೆ ಆಗಿರ್ತಕ್ಕಂಥದ್ದು ತಮ್ಮ ಕೆಲಸ ಮುಗಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಇದೀಗ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ ವಿಜಯ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.